ಈ ಕಥೆಯ ಪ್ರಾರಂಭದಲ್ಲಿ ನಮಗೆ ಹೇಳಲಾಗುತ್ತದೆ ಏನೆಂದರೆ ನಮ್ಮ ಬ್ರಹ್ಮಾಂಡವು ಅನಂತವಾಗಿದೆ ಎಂದು. ಅಲ್ಲಿ ಹಲವು ಗ್ರಹಗಳು ಇವೆ ಹಾಗೂ ಜೀವನದ ಅನಂತ ಸಾಧ್ಯತೆಗಳು ಅಸ್ತಿತ್ವದಲ್ಲಿವೆ ಮತ್ತು ಅಂತಹದೇ ಒಂದು ಪ್ಲಾನೆಟ್ ಇದೆ, ಅದರ ಹೆಸರು ಸೋಲಾರಿಸ್. ಅದರಲ್ಲಿ ಮನುಷ್ಯರಂತೆ ಜೀವನ ಇತ್ತು. ಆದರೆ ಈ ಕಥೆಯು ಈ ಸಮಯದಲ್ಲ, ಬದಲಿಗೆ ಇವತ್ತಿನಿಂದ 65 ಮಿಲಿಯನ್ ವರ್ಷಗಳ ಹಿಂದಿನ ಕಥೆಯಾಗಿದೆ. ಆದರೆ ಈ ಸಮಯದಲ್ಲೂ ಕೂಡ ಪ್ಲಾನೆಟ್ ಸೋರಿಯಸ್ ನ ಜನರು ಎಷ್ಟು ಅಡ್ವಾನ್ಸ್ ಆಗಿದ್ದರು ಎಂದರೆ ಅವರು ಬೇರೆ ಪ್ಲಾನೆಟ್ ಮತ್ತು ಗ್ಯಾಲಕ್ಸಿಗೆ ಹೋಗುವುದರಲ್ಲಿ ಯಶಸ್ವಿಯಾಗಿದ್ದರು. ಈಗ ನಮಗೆ ಈ ಪ್ಲಾನೆಟ್ ನಲ್ಲಿ ಮೇನ್ ಕ್ಯಾರೆಕ್ಟರ್ ಮೈಲ್ಸ್ ಎಂಬುವವನನ್ನು ತೋರಿಸಲಾಗುತ್ತದೆ. ಅವನು ಇಲ್ಲಿ ತನ್ನ ಹೆಂಡತಿ ಮತ್ತು ತನ್ನ ಮಗಳೊಂದಿಗೆ ವಾಸವಾಗಿದ್ದ. ವಾಸ್ತವವಾಗಿ ಅವನ ಮಗಳು ವೈನ್ ಒಂದು ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿದ್ದಳು. ಆದರೆ ಅದರ ಚಿಕಿತ್ಸೆ ಖರ್ಚು ಎಷ್ಟು ದುಬಾರಿ ಆಗಿತ್ತೆಂದರೆ ಮೈಲ್ಸ್ ನ ಬಳಿ ಅಷ್ಟು ಹಣ ಕೂಡ ಇರಲಿಲ್ಲ. ಇದರಿಂದಾಗಿ ಮೈಲ್ಸ್ ನು ಹೆಚ್ಚು ಹಣವನ್ನು ಸಂಪಾದನೆ ಮಾಡಲು ಒಂದು ಸ್ಪೇಸ್ ಮಿಷನ್ ಅಲ್ಲಿ ಅವನು ಒಬ್ಬ ಪೈಲಟ್ ಆಗಿ ಹೋಗಲು ನಿರ್ಧಾರ ಮಾಡಿದ್ದನು. ಒಂದು ಸೈಂಟಿಸ್ಟ್ ನ ಟೀಮ್ ಅನ್ನು ಬ್ರಹ್ಮಾಂಡದ ಯಾವುದೋ ಒಂದು ಬೇರೆ ಪ್ಲಾನೆಟ್ ಗೆ ಕರೆದುಕೊಂಡು ಹೋಗುವನಾಗಿದ್ದನು. ಆದರೆ ಈ ಮಿಷನ್ ಪೂರ್ಣಗೊಳ್ಳಲು 2 ವರ್ಷ ಬೇಕಾಗಿತ್ತು. ಈಗ ಇಲ್ಲಿ ಮೈಲ್ಸ್ ತನ್ನ ಹೆಂಡತಿ ಆಲಿಯನ ಬಳಿ ಇದನ್ನೇ ಡಿಸ್ಕಸ್ ಮಾಡುತ್ತಿರುತ್ತಾನೆ. ಅವನು 2 ವರ್ಷ ತನ್ನ ಫ್ಯಾಮಿಲಿಯಿಂದ ದೂರವಿರುತ್ತಾನೆ ಎಂದು. ಈಗ ಅವನ ಬಳಿ ಬೇರೆ ದಾರಿಯೂ ಕೂಡ ಇರುವುದಿಲ್ಲ, ಏಕೆಂದರೆ ಅವನಿಗೆ ತನ್ನ ಮಗಳನ್ನು ಬಚಾವ್ ಮಾಡಲು ಹೀಗೆ ಮಾಡಲೇಬೇಕಾಗಿತ್ತು. ಹೋಗುವ ಮುಂಚೆ ವೈನ್ ಕೂಡ ಮೈಲ್ಸ್ ಗೆ ಹೇಳುತ್ತಾಳೆ, ಅವಳು ಅವನಿಗಾಗಿ ಕಾಯುತ್ತಾ ಇರುತ್ತಾಳೆ ಮತ್ತು ಅವನು ಸುರಕ್ಷಿತವಾಗಿ ವಾಪಸ್ ಬರಬೇಕೆಂದು. ಈಗ ನಾವು ಇಲ್ಲಿ ನೋಡುತ್ತೇವೆ 2 ವರ್ಷ ಪೂರ್ಣಗೊಳ್ಳುತ್ತಾ ಬರುತ್ತಿದೆ. ಅಲ್ಲಿ ಮೈಲ್ಸ್ ತನ್ನ ಸ್ಪೇಸ್ ಶಿಪ್ ನಲ್ಲಿ ಇದ್ದಾನೆ ಮತ್ತು ಈಗ ಈ ಸ್ಪೇಸ್ ಶಿಪ್ ತನ್ನ ಮಿಷನ್ ಅನ್ನು ಪೂರ್ಣಗೊಳಿಸಿದೆ. ನಂತರ ತನ್ನ ಗ್ರಹ ಸೋಲಾರಿಸ್ ಗೆ ವಾಪಸ್ ಹೋಗುತ್ತಿದೆ. ಆದ್ರೆ ಆಗ ಅಚಾನಕ್ ಆಗಿ ಉಲ್ಕೆಗಳು ಅವರ ಸ್ಪೇಸ್ ಶಿಪ್ ಗೆ ಡಿಕ್ಕಿ ಹೊಡೆಯಲು ಪ್ರಾರಂಭವಾಗುತ್ತದೆ ಮತ್ತು ಇದೇ ಸಂದರ್ಭದಲ್ಲಿ ಮೈಲ್ಸ್ ಕಣ್ಣು ತೆರೆಯುತ್ತಾನೆ, ಅಂದರೆ ಅವನು ನಿದ್ರಿಸುತ್ತಿದ್ದನು. ಇಲ್ಲಿ ಅವನು ಮ್ಯಾನುವಲ್ ಆಗಿ ಈಗ ಸ್ಪೇಸ್ ಶಿಪ್ ಅನ್ನು ನಿಯಂತ್ರಿಸುತ್ತಿದ್ದನು. ಈಗ ಇಲ್ಲಿ ಸ್ಪೇಸ್ ಶಿಪ್ ನಲ್ಲಿ ಮೈಲ್ಸ್ ಅನ್ನು ಬಿಟ್ಟರೆ ಬೇರೆ ಎಲ್ಲ ಮೆಂಬರ್ಸ್ ತಮ್ಮ ಸ್ಲೀಪ್ ಚೇಂಬರ್ ನಲ್ಲಿ ಮಲಗಿದ್ದರು. ಹಾಗೂ ಸ್ಪೇಸ್ ಶಿಪ್ ಎಷ್ಟು ಡ್ಯಾಮೇಜ್ ಆಗಿತ್ತು ಎಂದರೆ ಮೈಲ್ಸ್ ಸ್ಪೇಸ್ ಶಿಪ್ ಅನ್ನು ಮುಂದೆ ಕಾಣಿಸುತ್ತಿರುವ ಒಂದು ಪ್ಲಾನೆಟ್ ನಲ್ಲಿ ಲ್ಯಾಂಡ್ ಮಾಡಲು ಯೋಚಿಸುತ್ತಾನೆ, ಯಾಕೆಂದ್ರೆ ಅದರಿಂದ ಎಲ್ಲರ ಜೀವವನ್ನು ಬಚಾವ್ ಮಾಡಬಹುದು ಎಂದು. ಆದ್ರೆ ಇಲ್ಲಿಯ ತನಕ ಕ್ಷುದ್ರಗಳು ಹೊಡೆದಿದ್ದರಿಂದ ಪೂರ್ತಿ ಸ್ಪೇಸ್ ಶಿಪ್ ಪೂರ್ಣವಾಗಿ ಡ್ಯಾಮೇಜ್ ಆಗಿತ್ತು ಹಾಗೂ ಅದು ಈಗ ಬಂಡೆಗಳಿಗೆ ಅಪ್ಪಳಿಸಲು ಪ್ರಾರಂಭಿಸುತ್ತದೆ ಮತ್ತು ಇದರ ಜೊತೆ ಅದರಲ್ಲಿ ಇದ್ದ ಎಲ್ಲ ಸ್ಲೀಪ್ ಚೇಂಬರ್ಸ್ ಮತ್ತು ಸ್ಪೇಸ್ ಶಟಲ್ ಕೂಡ ಮೇಲಿನಿಂದ ಬೀಳಲು ಪ್ರಾರಂಭವಾಗುತ್ತದೆ. ಮತ್ತು ಈಗ ಇಲ್ಲಿ ಮೈಕಲ್ ಹೇಗೋ ಮಾಡಿ ಶಿಪ್ ಅನ್ನು ಲ್ಯಾಂಡ್ ಮಾಡುತ್ತಾನೆ. ಆಗ ಅವನು ನೋಡುತ್ತಾನೆ ಅವನಿಗೆ ತುಂಬಾ ಜಾಸ್ತಿ ಗಾಯಗಳಾಗಿದ್ದವು. ಈಗ ಸ್ವತಃ ತನ್ನನ್ನು ಸ್ವಲ್ಪ ಸಮಾಧಾನ ಪಡಿಸಿಕೊಂಡ ನಂತರ ಅವನ ಶಿಪ್ ಯಾವ ರೀತಿಯ ಪ್ಲಾನೆಟ್ ನಲ್ಲಿ ಲ್ಯಾಂಡ್ ಆಗಿದೆ ಎಂದು ಮೈಲ್ಸ್ ಹೊರಗೆ ಚೆಕ್ ಮಾಡಲು ಬರುತ್ತಾನೆ ಮತ್ತು ಅವನು ಇಲ್ಲಿ ನೋಡುತ್ತಾನೆ ಇಲ್ಲಿ ಎಲ್ಲಾ ತರಹದ ಜೀವಿಗಳು ಜೀವಿಸಲು ಅನುಕೂಲವಾಗಿದೆ ಎಂದು ತಿಳಿಯುತ್ತದೆ. ನೀರು, ಆಕ್ಸಿಜನ್, ಆಹಾರ ಎಲ್ಲವೂ ಕೂಡ ಇದೆ ಇಲ್ಲಿ. ಮೈಲ್ಸ್ ನ ಈ ಶಿಪ್ ಭೂಮಿಯ ಮೇಲೆ ಕ್ರ್ಯಾಶ್ ಆಗಿತ್ತು. ಈ ಭೂಮಿಯು ಇವತ್ತಿನಿಂದ 65 ಮಿಲಿಯನ್ ವರ್ಷಗಳ ಹಿಂದಿನ ಭೂಮಿಯಾಗಿತ್ತು. ಇಲ್ಲಿ ಇವತ್ತಿನವರೆಗೆ ಮನುಷ್ಯ ಪ್ರಜಾತಿಗಳು ಹುಟ್ಟಿಕೊಂಡಿಲ್ಲ ಮತ್ತು ಇಲ್ಲಿ ಈಗ ಕೇವಲ ಡೈನೋಸಾರ್ ಗಳ ಯುಗ ನಡೆಯುತ್ತಿದೆ. ಇಲ್ಲಿ ಮೈಲ್ಸ್ ನೋಡುತ್ತಾನೆ ಸ್ಲೀಪಿಂಗ್ ಚೇಂಬರ್ಸ್ ನಲ್ಲಿ ಎಷ್ಟು ಜನರಿದ್ದರು ಅವರೆಲ್ಲರೂ ಕೂಡ ಸತ್ತು ಹೋಗಿದ್ದರು, ಅಂದ್ರೆ ಈಗ ಕೇವಲ ಇಲ್ಲಿ ಇವನು ಮಾತ್ರ ಜೀವಂತವಾಗಿ ಉಳಿದಿರುತ್ತಾನೆ. ಇಲ್ಲಿಂದ ಮೈಲ್ಸ್ ತನ್ನ ಎಲ್ಲ ಸಿಚುವೇಶನ್ ಗಳ ಮಾಹಿತಿಯನ್ನು ರೆಕಾರ್ಡ್ ಮಾಡಿ ತನ್ನ ಬೇಸ್ ಏಜೆನ್ಸಿಗೆ ಕಳಿಸುತ್ತಾನೆ ಮತ್ತು ಈ ಸ್ಪೇಸ್ ಶಿಪ್ ನಲ್ಲಿ ಇದ್ದ ಸ್ಪೇಸ್ ಶಟಲ್ ಕೂಡ ಇಲ್ಲಿಂದ ತುಂಬಾ ದೂರ ಬಿದ್ದಿತ್ತು ಮತ್ತು ಅದಿಲ್ಲದೆ ಮೈಲ್ಸ್ ಇಲ್ಲಿಂದ ಹೋಗಲಾಗುವುದಿಲ್ಲ. ಈಗ ಇಲ್ಲಿ ಮೈಲ್ಸ್ ಸೋಲನ್ನು ಒಪ್ಪಿಕೊಂಡಿದ್ದನು ಮತ್ತು ಅವನು ಸ್ವತಃ ತಾನು ಸಾಯುವುದನ್ನು ಕೂಡ ಯೋಚಿಸುತ್ತಾನೆ. ಆದರೆ ಇದರ ಮಧ್ಯೆ ಅವನು ತನ್ನ ಮಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಹಾಗೂ ಅವಳ ವೀಡಿಯೋಗಳನ್ನು ನೋಡಲು ಪ್ರಾರಂಭಿಸುತ್ತಾನೆ, ಯಾಕೆಂದರೆ ಅವನಿಗೆ ಪೂರ್ತಿ 2 ವರ್ಷಗಳಾಗಿತ್ತು ಅವಳಿಂದ ದೂರವಾಗಿ. ಆಗಲಿ ಮೈಲ್ಸ್ ನೋಡುತ್ತಾನೆ ಒಂದು ಸ್ಲೀಪಿಂಗ್ ಚೇಂಬರ್ಸ್ ಈಗಲೂ ಕೂಡ ಆಕ್ಟಿವ್ ಆಗಿದೆ ಎಂದು, ಅಂದರೆ ಅದರಲ್ಲಿ ಯಾರೋ ಇದ್ದಾರೆ ಹಾಗೂ ಅವರು ಈವಾಗಲೂ ಜೀವಂತವಾಗಿ ಇರಬಹುದು. ಈಗ ಅಲ್ಲಿ ಅದನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಅಲ್ಲಿ ಅವನಿಗೆ ಆ ಚೇಂಬರ್ ನಲ್ಲಿ ಒಂದು ಚಿಕ್ಕ ಹುಡುಗಿ ಸಿಗುತ್ತಾಳೆ, ಅದಾಗ್ಯೂ ಆ ಚೇಂಬರ್ ಶಿಪ್ ನಿಂದ ತುಂಬಾ ದೂರ ಬಿದ್ದಿತ್ತು. ಈಗ ಮೈಲ್ಸ್ ಅವಳನ್ನು ಹೇಗೋ ಮಾಡಿ ವಾಪಸ್ ಶಿಪ್ ಗೆ ವಾಪಸ್ಸು ತರುತ್ತಾನೆ ಮತ್ತು ಆ ಮಗುವಿನ ಬಳಿ ಕೇಳಲು ಪ್ರಾರಂಭಿಸುತ್ತಾನೆ ಅವಳು ಯಾರು ಎಂದು. ಆದ್ರೆ ಆ ಹುಡುಗಿಯ ಲ್ಯಾಂಗ್ವೇಜ್ ಅವನ ಲ್ಯಾಂಗ್ವೇಜ್ ಗಿಂತ ಬೇರೆ ಆಗಿತ್ತು, ಇದರಿಂದ ಅವನಿಗೆ ಏನು ಅರ್ಥವಾಗುವುದಿಲ್ಲ. ಇಲ್ಲಿ ಶಿಪ್ ಹೊಡೆದು ಹೋಗುವುದರ ಜೊತೆಗೆ ಟ್ರಾನ್ಸ್ಲೇಟರ್ ಕೂಡ ಹಾಳಾಗಿರುತ್ತದೆ. ಮೈಲ್ಸ್ ಈಗ ಇಲ್ಲಿ ಸ್ಲೀಪಿಂಗ್ ಚೇಂಬರ್ಸ್ ನ ಪೇಪರ್ಸ್ ನಿಂದ ತಿಳಿದುಕೊಳ್ಳುತ್ತಾನೆ ಈ ಹುಡುಗಿಯ ಹೆಸರು ಕೋವಾ ಎಂದು. ಈಗ ಇಲ್ಲಿ ಬೆಳಿಗ್ಗೆ ಆಗಿತ್ತು. ಮೈಲ್ಸ್ ಹೊರಗೆ ಹೋಗಿ ಅಲ್ಲಿ ಆಸುಪಾಸಿನ ಜಾಗದಲ್ಲಿ ಚೆಕ್ ಮಾಡುತ್ತಾನೆ ಅವನ ಸ್ಪೇಸ್ ಶಟಲ್ ಎಲ್ಲಿ ಇರಬಹುದು ಎಂದು, ಮತ್ತು ಅವನಿಗೆ ಇಲ್ಲಿ ದೊಡ್ಡ ದೊಡ್ಡ ಡೈನೋಸಾರ್ ಗಳ ಅಸ್ಥಿ ಪಂಜರಗಳು ಇರುವುದು ಸಿಗುತ್ತವೆ. ಇದಲ್ಲದೆ ಸಮೀಪದಲ್ಲಿ ಉಲ್ಕೆ ಕೂಡ ಸ್ಫೋಟಗೊಳ್ಳುವುದರಲ್ಲಿತ್ತು. ಈಗ ಇಲ್ಲಿ ಮೈಲ್ಸ್ ತನ್ನ ಅಡ್ವಾನ್ಸ್ ಜಿಪಿಎಸ್ ಗ್ಯಾಜೆಟ್ಸ್ ನಿಂದ ತಿಳಿದುಕೊಳ್ಳುತ್ತಾನೆ ಅವನ ಸ್ಪೇಸ್ ಶಟಲ್ ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಬಿದ್ದಿದೆ ಎಂದು. ಅದರಿಂದ ಅವನು ಇಲ್ಲಿಂದ ಹೋಗಬಹುದು. ಮತ್ತು ಆಗ ಮೈಲ್ಸ್ ನ ಮೇಲೆ ಒಂದು ಚಿಕ್ಕ ಡೈನೋಸಾರ್ ಕೂಡ ಅಟ್ಯಾಕ್ ಮಾಡುತ್ತದೆ. ಆದರೆ ಮೈಲ್ಸ್ ಹೇಗೋ ಮಾಡಿ ಅದನ್ನು ಕೊಂದು ವಾಪಸ್ ಶಟಲ್ ಗೆ ಹೋಗಲು ಪ್ರಾರಂಭಿಸುತ್ತಾನೆ. ಅಲ್ಲಿ ಆ ಚಿಕ್ಕ ಹುಡುಗಿ ಕೂಡ ಹೊರಗೆ ಬಂದಿದ್ದಳು. ಈಗ ಮೈಲ್ಸ್ ಹೇಗೋ ಮಾಡಿ ಆ ಹುಡುಗಿಗೆ ತಿಳಿಸುತ್ತಾನೆ ಅವರಿಗೆ ಇಲ್ಲಿಂದ 15 ಕಿಲೋಮೀಟರ್ ದೂರ ಬೆಟ್ಟದ ಮೇಲೆ ಹೋಗಬೇಕಾಗಿರುತ್ತದೆ, ಅಲ್ಲಿಗೆ ಹೋದರೆ ಅವರಿಗೆ ಸ್ಪೇಸ್ ಶಟಲ್ ಸಿಗುತ್ತದೆ. ಅವನು ಇಲ್ಲಿಂದ ಹೋಗಲು ರೆಡಿಯಾದಾಗ ಆ ಹುಡುಗಿ ಅವನಿಗೆ ಇಲ್ಲಿ ಅರ್ಥ ಮಾಡಿಸುತ್ತಾಳೆ ಈ ಸ್ಲೀಪಿಂಗ್ ಚೇಂಬರ್ಸ್ ನಲ್ಲಿ ಅವಳ ತಂದೆ ತಾಯಿ ಕೂಡ ಇದ್ದರು ಮತ್ತು ಅವಳು ಈಗ ಅವರು
ಅವರು ಇಲ್ಲದೆ ಇಲ್ಲಿಂದ ಇಲ್ಲೂ ಕೂಡ ಹೋಗೋದಿಲ್ಲ ಎಂದು ಇಲ್ಲಿ ಮೈನ್ಸ್ಗೆ ಈಗ ತಿಳಿದಿತ್ತು. ಏನೆಂದರೆ ಈಗ ಯಾರು ಕೂಡ ಉಳಿದಿಲ್ಲ ಎಂದು, ಅಂದರೆ ಅವರಿಬ್ಬರು ಕೂಡ ಸತ್ತು ಹೋಗಿದ್ದರು. ಮತ್ತು ಅವನು ಆ ಹುಡುಗಿಗೆ ತಿಳಿಸುತ್ತಾನೆ, ಅವನು ಸುಳ್ಳು ಹೇಳುತ್ತಾನೆ, ಅವರಿಬ್ಬರು ಕೂಡ ಆ ಬೆಟ್ಟದಲ್ಲಿ ಇದ್ದಾರೆ ಎಂದು. ಇದರ ನಂತರ ಕೋವಾ ಅವನ ಜೊತೆ ಹೋಗಲು ಒಪ್ಪಿಕೊಳ್ಳುತ್ತಾಳೆ. ಈಗ ಇಲ್ಲಿಂದ ಮೈಲ್ಸ್ ತನ್ನ ಗನ್ ಮತ್ತು ಕೆಲವು ಬಾಂಬ್ ಗಳನ್ನು ತೆಗೆದುಕೊಂಡು ಆ ಬೆಟ್ಟದ ಕಡೆ ಹೋಗಲು ನಡೆಯಲು ಪ್ರಾರಂಭಿಸುತ್ತಾನೆ. ಈಗ ಈ 15 ಕಿಲೋಮೀಟರ್ ಗಳ ದಾರಿ ಖಂಡಿತವಾಗಿಯೂ ಸುಲಭವಾಗಿರಲಿಲ್ಲ. ಯಾಕೆಂದರೆ ಇವತ್ತಿನಿಂದ 65 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ತುಂಬಾ ಡೈನೋಸಾರ್ ಮತ್ತು ವಿಭಿನ್ನ ಪ್ರಕಾರದ ಜೀವಿಗಳು ವಾಸಿಸುತ್ತಿದ್ದವು. ಆದರೆ ಮೈಲ್ಸ್ ಗೆ ಈಗ ಅವು ಏಲಿಯನ್ಸ್ ಆಗಿದ್ದವು. ಈಗ ಇಲ್ಲಿ ಮೈಲ್ಸ್ ದಾರಿಯಲ್ಲಿ ಕೋವನ್ ಅನ್ನು ಕರೆದುಕೊಂಡು ತನ್ನ ಡಿವೈಸ್ ನಿಂದ ದಾರಿಯಲ್ಲಿ ಅರ್ಥ ಮಾಡಿಸುತ್ತಾನೆ ಯಾವ ಯಾವ ವಸ್ತುಗಳನ್ನು ಇಲ್ಲಿ ಇವೆ ಮತ್ತು ಯಾವುದನ್ನು ತಿನ್ನಬಹುದು ಮತ್ತು ಯಾವುದನ್ನು ತಿನ್ನಲಾಗುವುದಿಲ್ಲ ಎಂದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ನಂತರ ಅವನಿಗೆ ತುಂಬಾ ಚಿಕ್ಕ ಚಿಕ್ಕ ಕ್ರಿಯೇಚರ್ ಸಿಗುತ್ತವೆ, ಅವುಗಳು ಅವರ ಮೇಲೆ ಅಟ್ಯಾಕ್ ಕೂಡ ಮಾಡುತ್ತವೆ. ಆದರೆ ಇಲ್ಲಿ ಮೈಲ್ಸ್ ನ ಬಳಿ ಸಾಕಷ್ಟು ವೆಪನ್ಸ್ ಇದ್ದವು, ಅದರ ಸಹಾಯದಿಂದಾಗಿ ಅವನು ತನ್ನನ್ನು ಮತ್ತು ಕೋವನ್ ಅನ್ನು ಬಚಾವ್ ಮಾಡುತ್ತಾನೆ. ಮತ್ತು ಈಗ ಅವರು ತುಂಬಾ ಮುಂದೆ ಹೋಗುತ್ತಾರೆ, ಅಲ್ಲಿ ರಸ್ತೆಯಲ್ಲಿ ಅವರು ನೀರನ್ನು ಕೂಡ ಕುಡಿಯುತ್ತಾರೆ. ಈಗ ಇಲ್ಲಿ ಮೈಲ್ಸ್ ಒಂದು ಮರದ ಮೇಲೆ ಹತ್ತಿ ತನ್ನ ಜಿಪಿಎಸ್ ಗ್ಯಾಜೆಟ್ಸ್ ನಿಂದ ತನ್ನ ಮತ್ತು ಆ ಶಟಲ್ ನ ನಡುವೆ ಇರುವ ಅಂತರವನ್ನು ಅಳತೆ ಮಾಡಲು ಪ್ರಾರಂಭಿಸುತ್ತಾನೆ. ಆದರೆ ಆಗ ಆ ಮರದ ಕೊಂಬೆ ಮುರಿದು ಮೈಲ್ಸ್ ನೇರವಾಗಿ ಕೆಳಗೆ ಬೀಳುತ್ತಾನೆ. ಇದರಿಂದಾಗಿ ಈಗ ಅವನ ಒಂದು ಕೈ ತುಂಬಾ ಜಾಸ್ತಿ ಗಾಯವಾಗಿತ್ತು. ಅಲ್ಲಿ ಅವನು ಬಿದ್ದ ಶಬ್ದದಿಂದಾಗಿ ತುಂಬಾ ದೊಡ್ಡ ದೊಡ್ಡ ಡೈನಾಸರ್ ಗಳು ಕೂಡ ಅವನ ಕಡೆ ಬರಲು ಪ್ರಾರಂಭಿಸುತ್ತವೆ. ಈಗ ಇಲ್ಲಿ ಮೈಲ್ಸ್ ತನ್ನ ಅಡ್ವಾನ್ಸ್ ಗ್ಯಾಜೆಟ್ ನಿಂದಾಗಿ ಅವುಗಳನ್ನು ಸಾಯಿಸಲು ಪ್ರಾರಂಭಿಸುತ್ತಾನೆ. ಆಗ ಹಿಂದಿನಿಂದ ಕೋವಾ ದೂರ ಓಡಿ ಬರುತ್ತಾಳೆ. ಆದ್ರೆ ಕೋವಾ ನೋಡುತ್ತಾಳೆ ಅಲ್ಲಿ ಕೂಡ ತುಂಬಾ ಚಿಕ್ಕ ಚಿಕ್ಕ ಡೈನೋಸರ್ ಗಳು ಇವೆ ಎಂದು. ಅವುಗಳು ಅವಳನ್ನು ತಿನ್ನಲು ಹಿಡಿದುಕೊಳ್ಳುತ್ತವೆ. ಆದ್ರೆ ಮೈಲ್ಸ್ ಸರಿಯಾದ ಸಮಯಕ್ಕೆ ಬಂದು ಅವಳನ್ನು ಬಚಾವ್ ಮಾಡುತ್ತಾನೆ. ಇಲ್ಲಿ ಮೈಲ್ಸ್ ಕೋವಳನ್ನು ಎತ್ತಿಕೊಂಡು ಇಲ್ಲಿಂದ ಓಡಲು ಶುರು ಮಾಡಿಕೊಂಡನು. ಯಾಕೆಂದ್ರೆ ಕೋವಳನ್ನು ನೋಡಿ ಮೈಲ್ಸ್ ಗೆ ತನ್ನ ಮಗಳು ವೈನ್ ನ ನೆನಪು ಬರುತ್ತದೆ. ಅವಳನ್ನು 2 ವರ್ಷಗಳ ಮುಂಚೆ ತನ್ನ ಪ್ಲಾನೆಟ್ ಸೋಲಾರಿಸ್ ನಲ್ಲಿ ಬಿಟ್ಟು ಬಂದಿದ್ದನು. ಈಗ ಇಲ್ಲಿ ಸಂಜೆ ಆಗಿತ್ತು ಮತ್ತು ಮೈಲ್ಸ್ ಕೋವಳನ್ನು ಕರೆದುಕೊಂಡು ಒಂದು ಗುಹೆಗೆ ಬರುತ್ತಾನೆ. ಇವತ್ತು ರಾತ್ರಿ ಇಬ್ಬರು ಇಲ್ಲೇ ಉಳಿಯಬೇಕಾಗಿತ್ತು. ಈಗ ಮೈಲ್ಸ್ ಮತ್ತೆ ತನ್ನ ಜಿಪಿಎಸ್ ಡಿವೈಸ್ ನಿಂದ ಲೊಕೇಶನ್ ಚೆಕ್ ಮಾಡುತ್ತಾನೆ. ಆದರೆ ಇಲ್ಲಿ ಅವನು ಏನನ್ನು ನೋಡುತ್ತಾನೆ, ಅದರಿಂದ ಅವನ ಕಷ್ಟಗಳು ಇನ್ನು ದೊಡ್ಡದಾಗುವುದರಲ್ಲಿ ಇತ್ತು. ವಾಸ್ತವವಾಗಿ ಈ ಸ್ಪೇಸ್ ನಲ್ಲಿ ಮೈಲ್ಸ್ ನ ಸ್ಪೇಸ್ ಶಿಪ್ ಯಾವ ಕ್ಷುದ್ರ ಗ್ರಹಗಳಿಗೆ ಡಿಕ್ಕಿ ಹೊಡೆದಿತ್ತು, ಆ ಕ್ಷುದ್ರ ಗ್ರಹಗಳು ಈಗ ನೇರವಾಗಿ ಭೂಮಿಯ ಕಡೆಗೆ ಬರುತ್ತಿತ್ತು ಮತ್ತು ಅದು ಭೂಮಿಗೆ ಅಪ್ಪಳಿಸಲು ಕೇವಲ ಕೆಲವೇ ಸಮಯ ಬಾಕಿ ಇತ್ತು. ಇದರ ನಂತರ ಭೂಮಿಯು ತುಂಬಾ ಭಾಗಗಳು ಶಾಶ್ವತವಾಗಿ ನಾಶವಾಗುತ್ತದೆ. ಸ್ನೇಹಿತರೆ, ಇದು ಅದೇ ಟೈಮ್ ಆಗಿತ್ತು ಯಾವಾಗ ನಮ್ಮ ಭೂಮಿಯಲ್ಲಿ 65 ಮಿಲಿಯನ್ ವರ್ಷಗಳ ಹಿಂದೆ ಕ್ಷುದ್ರ ಗ್ರಹಗಳು ಅಪ್ಪಳಿಸಿತ್ತು. ಅದರಿಂದ ಭೂಮಿಯಲ್ಲಿ ಡೈನೋಸಾರ್ ಮತ್ತು ದೊಡ್ಡ ದೊಡ್ಡ ಜೀವಿಗಳು ನಾಶವಾಗಿದ್ದವು. ಈಗ ಮೈಲ್ಸ್ ಇಲ್ಲಿ ಕೋವಳಿಗೆ ಕೂಡ ಹೇಳುತ್ತಾನೆ ಅವರಿಗೆ ಬೆಳಿಗ್ಗೆ ಬೇಗ ಇಲ್ಲಿಂದ ಹೊರಡಬೇಕು ಎಂದು. ಇದರ ಮಧ್ಯೆ ಅವರಿಗೆ ಇಲ್ಲಿ ಒಂದು ತುಂಬಾ ದೊಡ್ಡ ಡೈನೋಸಾರ್ ಕಾಣಿಸುತ್ತದೆ. ಅದರಿಂದ ಬಚಾವಾಗಲು ಅವರಿಬ್ಬರು ಇನ್ನೂ ಗುಹೆ ಒಳಗೆ ಹೋಗಲು ಪ್ರಾರಂಭಿಸುತ್ತಾರೆ. ಆದರೆ ಮುಂದೆ ದಾರಿಯಲ್ಲಿ ಅವರು ಹೋಗಲಾಗುವುದಿಲ್ಲ. ಇದರಿಂದಾಗಿ ಅವರು ಆ ಗುಹೆಯನ್ನು ಬಾಂಬ್ ನಿಂದ ಸ್ಫೋಟಗೊಳಿಸುತ್ತಾರೆ. ಈಗ ಆ ದಾರಿಯಲ್ಲಿ ಹೋಗುತ್ತಾ ಕೋವಾ ಅಲ್ಲಿಂದ ಹೊರಗಡೆ ಹೋಗುತ್ತಾಳೆ. ಆದರೆ ಮೈಲ್ಸ್ ಹೊರ ಹೋಗುವ ಮುಂಚೆಯೇ ಒಂದು ಡೈನೋಸಾರ್ ಅವನ ಮೇಲೆ ಅಟ್ಯಾಕ್ ಮಾಡುತ್ತದೆ ಮತ್ತು ಮೈಲ್ಸ್ ಹೇಗೋ ಮಾಡಿ ಅದನ್ನು ಸಾಯಿಸುತ್ತಾನೆ ಮತ್ತು ಕೊನೆಯಲ್ಲಿ ಆ ಗುಹೆಯಿಂದ ಹೊರಗೆ ಬರುತ್ತಾನೆ. ಈಗ ಇಲ್ಲಿ ಅವನಿಗೆ ಕೋವಾ ಎಲ್ಲಿಯೂ ಕೂಡ ಕಾಣಿಸುವುದಿಲ್ಲ. ಅವನು ಮುಂದೆ ಹೋಗಿ ಅವಳನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಅವನು ಅಲ್ಲಿ ನೋಡುತ್ತಾನೆ ಆ ಕ್ಷುದ್ರಗ್ರಹಗಳು ತುಂಬಾ ವೇಗವಾಗಿ ಭೂಮಿಯ ಕಡೆಗೆ ಬರುತ್ತಿದೆ. ಅವರಿಗೆ ಈಗ ಇಲ್ಲಿಂದ ಬೇಗ ಹೊರಡಬೇಕಾಗುತ್ತದೆ. ಆಗ ಮೈಲ್ಸ್ ಅಲ್ಲಿಂದ ತುಂಬಾ ಬೇಗ ಓಡಲು ಪ್ರಾರಂಭಿಸುತ್ತಾನೆ ಮತ್ತು ಇದರ ಮಧ್ಯದಲ್ಲಿ ಅವನು ಒಂದು ಕೆಸರಿನ ಹೊಂಡದಲ್ಲಿ ಬೀಳುತ್ತಾನೆ. ನಿಧಾನವಾಗಿ ಅವನು ಅದರಲ್ಲಿ ಮುಳುಗಲು ಪ್ರಾರಂಭಿಸುತ್ತಾನೆ. ಅಲ್ಲಿಂದ ಅವನು ಕೋವಳನ್ನು ಕೂಡ ಕೂಗುತ್ತಾನೆ. ಇದರಿಂದಾಗಿ ಕೋವಾ ಕೊನೆ ಕ್ಷಣದಲ್ಲಿ ಬಂದು ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ಮೈಲ್ಸ್ ಅನ್ನು ಹೊರತೆಗೆಯುತ್ತಾಳೆ. ಇಲ್ಲಿಂದ ಹೊರಬಂದ ನಂತರ ಮೈಲ್ಸ್ ಕೋವಳಿಗೆ ತಿಳಿಸುತ್ತಾನೆ ಅವರ ಬಳಿ ಜಾಸ್ತಿ ಸಮಯವಿಲ್ಲ ಎಂದು. ಹಾಗೂ ಅವರಿಬ್ಬರು ಬೇಗ ಇಲ್ಲಿಂದ ಹೊರಡಲು ಪ್ರಾರಂಭಿಸುತ್ತಾರೆ ಮತ್ತು ಈಗ ಸಂಜೆಯಾಗುತ್ತಾ ಇಬ್ಬರು ಕೂಡ ಹೇಗೋ ಮಾಡಿ ಸ್ಪೇಸ್ ಶಟಲ್ ತನಕ ತಲುಪುತ್ತಾರೆ. ಈಗ ಮೈಲ್ಸ್ ಕೊನೆಯಲ್ಲಿ ಇದನ್ನು ತಿಳಿದುಕೊಂಡು ಖುಷಿಯಾಗುತ್ತಾನೆ, ಏನೆಂದರೆ ಈ ಶಟಲ್ ಸಂಪೂರ್ಣವಾಗಿ ಸರಿಯಾಗಿದೆ ಎಂದು ಹಾಗೂ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ, ಅವರಿಬ್ಬರು ಸುಲಭವಾಗಿ ಇಲ್ಲಿಂದ ಹೋಗಬಹುದು. ಆದ್ರೆ ಕೋವಾ ಇಲ್ಲಿ ತನ್ನ ತಂದೆ ತಾಯಿಯನ್ನು ಹುಡುಕಲು ಪ್ರಾರಂಭಿಸುತ್ತಾಳೆ. ಅವರ ಬಗ್ಗೆ ಮೈಲ್ಸ್ ಅವರ ಬಳಿ ಸುಳ್ಳು ಹೇಳಿರುವ ವಿಷಯ ಅಲ್ಲಿ ಅವಳಿಗೆ ತಿಳಿಯುತ್ತದೆ. ಉಳಿದ ಸ್ಲೀಪಿಂಗ್ ಚೇಂಬರ್ ಕೂಡ ನಾಶವಾಗಿದೆ ಎಂದು ಮತ್ತು ಅವಳ ತಂದೆ ತಾಯಿ ಕೂಡ ಈಗ ಈ ಜಗತ್ತಿನಲ್ಲಿ ಇಲ್ಲ. ಇಲ್ಲಿ ಈಗ ಮೈಲ್ಸ್ ಕೋವಳಿಗೆ ಹೇಳುತ್ತಾನೆ, ನಾನು ನಿನಗೆ ಸುಳ್ಳು ಹೇಳಿದ್ದೇನೆ, ಯಾಕೆಂದರೆ ನಿನ್ನನ್ನು ಕಾಪಾಡಬಹುದು ಎಂದು. ಹಾಗೂ ಅವನು ಕೋವಳಿಗೆ ತನ್ನ ಮಗಳು ವೈನ್ ನ ಫೋಟೋವನ್ನು ತೋರಿಸುತ್ತಾನೆ, ಅವಳು ಅವನ ಮಗಳು ಎಂದು. ಅವಳ ಚಿಕಿತ್ಸೆಗಾಗಿ ಅವನು ಈ ಮಿಷನ್ ಗೆ ಬಂದಿದ್ದನು ಎಂಬುದನ್ನು ಕೂಡ ತಿಳಿಸುತ್ತಾನೆ. ಈಗ ಅವಳು ಈ ಜಗತ್ತಿನಲ್ಲಿ ಇಲ್ಲ, ಈಗಾಗಲೇ ಮೃತಪಟ್ಟಿದ್ದಾಳೆ ಮತ್ತು ಅವಳ ಕೊನೆಯ ಕ್ಷಣಗಳಲ್ಲಿ ಅವನು ಅವಳ ಜೊತೆ ಇರಲಿಲ್ಲ, ಅವನು ಈ ನಿರ್ಜನ ಜಾಗದಲ್ಲಿ ಅಲೆದಾಡುತ್ತಿದ್ದನು ಎಂದು ಅವನು ಅವಳಿಗೆ ತಿಳಿಸುತ್ತಾನೆ. ಮತ್ತು ಮೈಲ್ಸ್ ಗೆ ಕೋವನನ್ನು ನೋಡಿ ತನ್ನ ಮಗಳನ್ನು ನೋಡಿದ್ದ ಹಾಗೆ ಆಗಿದ್ದರಿಂದ ಅವನು ಅವಳನ್ನು ಕಾಪಾಡಲು ಬಯಸಿದ್ದನು. ಈಗ ಇಲ್ಲಿ ನಮಗೆ ಗೊತ್ತಾಗುತ್ತದೆ, ವೈನ್ಸ್ ಮೈಲ್ಸ್ ವಾಪಸ್ ಬರುವ ಮುಂಚೆ ಮೃತಪಟ್ಟಿದ್ದಳು ಮತ್ತು ಮೈಲ್ಸ್ ಮತ್ತೆ ಮತ್ತೆ ಅವಳ ವಿಡಿಯೋನು ನೋಡುತ್ತಿದ್ದ.
ಕೊಳ್ಳುತ್ತಿದ್ದನು. ಅವನು ಅವಳನ್ನು ನೆನಪಿಸಿಕೊಳ್ಳುತ್ತಿದ್ದನು ಮತ್ತು ಈಗ ಇಲ್ಲಿ ಕೋವಾ ಅವನ ಮಾತು ಒಪ್ಪಿಕೊಳ್ಳುತ್ತಾಳೆ ಮತ್ತು ಇಬ್ಬರು ಕೊನೆಗೆ ಸ್ಪೇಸ್ ಶಟಲ್ ನಲ್ಲಿ ಕುಳಿತುಕೊಳ್ಳುತ್ತಾರೆ. ಆದ್ರೆ ಇಲ್ಲಿಯವರೆಗೆ ಆ ಕ್ಷುದ್ರ ಗ್ರಹಗಳು ಕೂಡ ಭೂಮಿಗೆ ಅಪ್ಪಳಿಸಲು ಪ್ರಾರಂಭಿಸಿತ್ತು. ಮತ್ತು ಇದಕ್ಕಿಂತ ಮುಂಚೆ ಮೈಲ್ಸ್ ತನ್ನ ಶಟಲ್ ಅನ್ನು ಸ್ಟಾರ್ಟ್ ಮಾಡುವನಾಗಿದ್ದನು. ಅವನು ಸ್ಟಾರ್ಟ್ ಮಾಡುವ ಮುಂಚೆ ಆ ಕ್ಷುದ್ರ ಗ್ರಹ ಅದಕ್ಕೆ ಹೊಡೆಯುತ್ತದೆ ಮತ್ತು ಅವರ ಶಟಲ್ ಕೆಳಗೆ ಬೀಳಲು ಪ್ರಾರಂಭಿಸುತ್ತದೆ. ಈಗ ಎರಡು ಡೈನಾಸಾರ್ ಗಳು ಕೂಡ ಅವರನ್ನು ನೋಡುತ್ತವೆ ಮತ್ತು ಅವೆರಡು ಇವರನ್ನು ಸಾಯಿಸಲು ಮುಂದೆ ಬಂದಾಗ ಇಲ್ಲಿ ಮೈಲ್ಸ್ ಅವುಗಳನ್ನು ಕನ್ಫ್ಯೂಸ್ ಮಾಡಲು ಒಬ್ಬಂಟಿಯಾಗಿ ಶಿಪ್ ನಿಂದ ಹೊರಗೆ ಓಡುತ್ತಾನೆ. ಇದರ ಮಧ್ಯೆ ಅವನು ತನ್ನ ಗನ್ ನಿಂದ ಒಂದು ಡೈನಾಸಾರ್ ಅನ್ನು ಕೂಡ ಸಾಯಿಸುತ್ತಾನೆ. ಆದ್ರೆ ಇನ್ನೊಂದು ಡೈನಾಸಾರ್ ಈಗಲೂ ಕೂಡ ಜೀವಂತವಾಗಿತ್ತು. ಅದು ಅವನನ್ನು ಕೊಲ್ಲುವುದರಲ್ಲಿತ್ತು, ಯಾಕೆಂದ್ರೆ ಮೈಲ್ಸ್ ನ ಗನ್ ಪವರ್ ಖಾಲಿಯಾಗಿತ್ತು. ಆದ್ರೆ ಆಗ ಶಿಪ್ ನಿಂದ ಕೋವಾ ಮೈಲ್ಸ್ ನ ಮಗಳ ಹಾಲೋಗ್ರಾಮ್ ಅನ್ನು ತೋರಿಸಿ ಅದನ್ನು ಕನ್ಫ್ಯೂಸ್ ಮಾಡುತ್ತಾಳೆ. ಇದರಿಂದ ಪ್ರಯೋಜನ ಪಡೆದುಕೊಂಡು ಮೈಲ್ಸ್ ಅಲ್ಲಿಂದ ಓಡಲು ಪ್ರಾರಂಭಿಸುತ್ತಾನೆ ಮತ್ತು ಆ ಡೈನಾಸಾರ್ ಕೂಡ ಅವನ ಹಿಂದೆ ಹೋಗುತ್ತಿತ್ತು. ಇಲ್ಲಿ ಈಗ ಕ್ಷುದ್ರ ಗ್ರಹಗಳು ಕೂಡ ತುಂಬಾ ವೇಗವಾಗಿ ಬೀಳಲು ಪ್ರಾರಂಭವಾಗಿತ್ತು ಮತ್ತು ಆಸುಪಾಸಿನಲ್ಲಿರುವ ಎಲ್ಲ ವಾಲ್ಕನಗಳು ಕೂಡ ಸ್ಫೋಟಿಸಲು ಪ್ರಾರಂಭಿಸುತ್ತವೆ. ಇಲ್ಲಿ ಮೈಲ್ಸ್ ಡೈನೋಸಾರ್ ಅನ್ನು ವಾಲ್ಕನ ತನಕ ಕರೆದುಕೊಂಡು ಬರುತ್ತಾನೆ. ಇದರ ಮಧ್ಯೆ ಆ ಡೈನೋಸಾರ್ ಮೇಲೆ ಲಾವ ಕೂಡ ಬೀಳುತ್ತದೆ. ಇದರಿಂದಾಗಿ ಆ ಡೈನೋಸಾರ್ ನ ಕೋಪ ಇನ್ನು ಕೂಡ ಜಾಸ್ತಿ ಆಗುತ್ತದೆ. ಆದರೆ ಈಗ ಮೈಲ್ಸ್ ಕೂಡ ಇನ್ನು ಮುಂದೆ ಹೋಗಲಾಗುವುದಿಲ್ಲ. ಈಗ ಅದು ಅವನನ್ನು ಸಾಯಿಸಲು ಬಂದಾಗ ಅಲ್ಲಿಗೆ ಕೋವ ಬಂದು ಆ ಡೈನೋಸಾರ್ ನ ಕಣ್ಣಿನ ಮೇಲೆ ದಾಳಿ ನಡೆಸುತ್ತಾಳೆ. ಇದರಿಂದಾಗಿ ಆ ಡೈನೋಸಾರ್ ಸ್ವತಃ ವಾಲ್ಕನ ಮೇಲೆ ಬರುತ್ತದೆ ಮತ್ತು ಈ ಬಾರಿ ವಾಲ್ಕನ ಸ್ಫೋಟಿಸಿದ್ದರಿಂದ ಆ ಡೈನೋಸಾರ್ ಸತ್ತು ಹೋಗುತ್ತದೆ. ಇಲ್ಲಿಂದ ಮೈಲ್ಸ್ ಮತ್ತು ಕೋವ ಇಬ್ಬರು ಕೂಡ ಬೇಗ ಸ್ಪೇಸ್ ಶಟಲ್ ಗೆ ಬರುತ್ತಾರೆ ಮತ್ತು ಮೈಲ್ಸ್ ಅದನ್ನು ಸ್ಟಾರ್ಟ್ ಮಾಡುತ್ತಾನೆ. ಕ್ಷುದ್ರ ಗ್ರಹಗಳಿಂದ ಬಚಾವಾಗುತ್ತಾ ಹೇಗೋ ಮಾಡಿ ಭೂಮಿಯ ವಾತಾವರಣದಿಂದ ಹೊರಗೆ ತೆಗೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವನ ಹಿಂದೆ ದೊಡ್ಡ ದೊಡ್ಡ ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸಿದ್ದವು ಮತ್ತು ಭೂಮಿಯು ಸಂಪೂರ್ಣವಾಗಿ ನಾಶವಾಗಲು ಪ್ರಾರಂಭವಾಗುತ್ತದೆ. ಇಲ್ಲಿ ನಾವು ನೋಡುತ್ತೇವೆ ಅವರಿಬ್ಬರು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದರು. ಇಲ್ಲಿ ಮೈಲ್ಸ್ ತನ್ನ ಹೋಮ್ ಪ್ಲಾನೆಟ್ ಸೋಲರಿಸ್ ನ ಲೊಕೇಶನ್ ಅನ್ನು ಹಾಕುತ್ತಾನೆ. ಅವರಿಬ್ಬರು ತಮ್ಮ ಪ್ಲಾನೆಟ್ ಗೆ ಹೋಗಲು ಹೊರಡುತ್ತಾರೆ ಮತ್ತು ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತದೆ. ಸ್ನೇಹಿತರೆ, ನಿಮಗೆ ಈ ಚಿತ್ರದ ವಿವರಣೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.